ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮಹಾಭಾರತದಲ್ಲಿ ಧರ್ಮರಾಜನು ಇಂದ್ರಪ್ರಸ್ಥ ಅನ್ನುವಂತಹ ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡು ಯೋಗ್ಯವಾದಂತಹ ಸಭಾಭವನವನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಕುಳಿತು ರಾಜ್ಯಭಾರವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮಹಾತ್ಮರಾದಂತಹ ನಾರದ ಮಹರ್ಷಿಗಳ ಆಗಮನ ಆಗಿದೆ ಬಂದಂತಹ ಮಹರ್ಷಿಗಳ ಯೋಗಕ್ಷೇಮವನ್ನು ವಿಚಾರಿಸಿದಂತಹ ಧರ್ಮರಾಜ ಯಥೋಚಿತವಾದಂಥ ಆಸನವನ್ನು ನೀಡಿ ಅವರಿಗೆ ಬೇಕು ಬೇಕಾದಂಥ ಉಪಚಾರಗಳನ್ನು ಮಾಡಿ ಅವರ ಸೌಖ್ಯವನ್ನು ವಿಚಾರಿಸಲಾಗಿ ಮುಂದೆ ಅಲ್ಲಿ ಮಹರ್ಷಿಗಳಲ್ಲಿ ಮುಂದೆ ಏನಾಗಬೇಕು ತನ್ನಿಂದ ಯಾವ ಸೇವೆಯೂ ನಿಮಗೆ ಆಗಬೇಕು ಎಂಬಂಥ ಮಾತುಗಳನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಬಂದಂತಹ ಮಹರ್ಷಿಗಳು ಸಹಜವಾಗಿ ಧರ್ಮರಾಜನಿಗೆ ಉಚಿತವಾಗಿ ಅಲ್ಲಿ ಆಶೀರ್ವಾದಗಳನ್ನು ನೀಡಿ ಆತನ ತಮ್ಮಂದಿರಿಗೂ ಕೂಡ ಅಲ್ಲಿ ಸತ್ಕಾರವನ್ನು ಮಾಡಿ ಒಳ್ಳೆಯ ಮಾತುಗಳನ್ನು ಆಡಿ ಅಲ್ಲಿ ಹೇಳುವಂಥದ್ದು ಮಹಾರಾಜ ನೀನೇನು ಇಂತಹ ಒಂದು ದಿವ್ಯವೋ ಭವ್ಯವೋ ಆದಂಥ ಬಹಳ ವಿಶೇಷವಾದಂಥ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ರಾಜ್ಯಭಾರವನ್ನು ನಡೆಸ್ತಾ ಇದ್ದಿ ನೀನು ಎಲ್ಲ ರೀತಿಯಿಂದಲೂ ಈಗ ಕ್ಷೇಮವನ್ನು ಪಡಕೊಂಡಿದ್ದಿ ಕೀರ್ತಿಯನ್ನು ಗಳಿಸಿದ್ದಿ ಆದರೆ ನಿನ್ನ ತಂದೆಯಾದಂತಹ ಪಾಂಡು ಚಕ್ರವರ್ತಿ ಮಾತ್ರ ಸ್ವರ್ಗಸ್ಥನಾದರೂ ನಿನ್ನ ಇತರ ಹಿರಿಯರ ಜೊತೆಯಲ್ಲಿ ಕುಳಿತುಕೊಂಡು ಅವರ ಸರಿಸಮಾನವಾಗಿ ಸ್ವರ್ಗದಲ್ಲಿ ಸ್ಥಾನಮಾನವನ್ನು ಆತ ಪಡೆದಿಲ್ಲ ಎಂಬ ವಿಚಾರವನ್ನು ಅಲ್ಲಿ ಧರ್ಮರಾಜನಿಗೆ ತಿಳಿಸಲು ಇದರಿಂದ ಖಿನ್ನನಾದಂತಹ ಧರ್ಮರಾಜ ಅಲ್ಲಿ ಪ್ರಶ್ನೆ ಮಾಡ್ತಾನೆ ಹಾಗಾದರೆ ನಮ್ಮ ತಂದೆಗೆ ಯೋಗ್ಯವಾದಂತಹ ಸ್ಥಾನವನ್ನು ದೊರಕಿಸುವಲ್ಲಿ ನಾವು ಏನು ಮಾಡಬಹುದು ಎಂಬಂತಹ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ನಾರದ ಮಹರ್ಷಿಗಳು ಧರ್ಮರಾಜನಿಗೆ ಕೊಟ್ಟಂತಹ ಉತ್ತರ ನೀನು ರಾಜಸೂಯ ಯಾಗವನ್ನು ಮಾಡಿದಾಗ ಆ ಯಾಗದ ಫಲದಿಂದ ಅಲ್ಲಿ ಆ ಸತ್ಕಾರ್ಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಮುಂದೆ ನಿನಗೂ ನಿನ್ನ ಪಿತೃಗಳಿಗೂ ಅಲ್ಲಿ ಸ್ವರ್ಗದಲ್ಲಿ ಯೋಗ್ಯವಾದಂಥ ಸ್ಥಾನಮಾನಗಳು ಅಲ್ಲಿ ದೊರೆಯಲಿಕ್ಕೆ ಸಾಧ್ಯ ಉಂಟು ಎಂಬಂಥ ವಿಚಾರವನ್ನು ಹೇಳಿದಾಗ ಯಾವುದಕ್ಕೂ ಪಾಂಡವರ ರಕ್ಷಕನು ಚಿಂತಕನು ಹಾಗೂ ಯೋಗಕ್ಷೇಮಕ್ಕೆ ಅಲ್ಲಿ ತಕ್ಕುದಾದಂತಹ ಕಾರ್ಯವನ್ನು ಮಾಡುವವನು ಮಹಾತ್ಮನಾದಂಥ ಪರಮಾತ್ಮನಾದಂತಹ ಶ್ರೀಕೃಷ್ಣ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ತನ್ನ ಬಳಿಗೆ ಕರೆಸಿಕೊಂಡು ಅಲ್ಲಿ ನಾರದರು ಹೇಳಿದಂಥ ವಿಚಾರವನ್ನು ಅರಿಕೆ ಮಾಡಲು ಶ್ರೀಕೃಷ್ಣನು ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿ ಬಂದಂತಹ ವಿಘ್ನಗಳೆಲ್ಲವನ್ನೂ ಕೂಡ ಅಲ್ಲಿ ಪರಿಹರಿಸಿ ಒಂದು ದಿವ್ಯವಾದಂತಹ ಸಂದರ್ಭದಲ್ಲಿ ಒಂದು ಸುಮುಹೂರ್ತದಲ್ಲಿ ರಾಜಸೂಯ ಯಾಗವನ್ನು ಕೈಗೊಂಡು ಅಲ್ಲಿ ಆ ಯಾಗವನ್ನು ಪರಿಸಮಾಪ್ತಿಗೊಳಿಸುವಂಥದ್ದು ಈ ಯಾಗ ಅಂತೇಳುವಂಥದ್ದು ಬಹಳ ಶ್ರೇಷ್ಠವಾಗಿ ಅಲ್ಲಿ ನಡೆದು ಬಹಳ ಕೀರ್ತಿಯನ್ನು ಅಲ್ಲಿ ಧರ್ಮರಾಜನಿಗೆ ತಂದುಕೊಡುವಂಥದ್ದು ಹೀಗೆ ಇಂತಹ ಒಂದು ವಿಶೇಷವಾದಂಥ ಯಾಗವನ್ನು ಮುಗಿಸಿದಂತಹ ಧರ್ಮರಾಜನಿಗೆ ಬ್ರಾಹ್ಮಣರು ಮೊದಲಾದವರು ಆ ಯಾಗವನ್ನು ಮುಗಿಸಿ ಹೊರಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಆತನಿಗೆ ಆಶೀರ್ವಚಿಸಿ ಆತನಿಂದ ಆತನು ಕೊಟ್ಟಂತಹ ಕಾಣಿಕೆಗಳನ್ನು ಸ್ವೀಕಾರ ಮಾಡಿಕೊಂಡು ಬಹಳ ಸಂತೋಷದಿಂದ ಅವರು ಮರಳುವಂತಹ ಸಂದರ್ಭ ಹಾಗೆ ನೀನು ಚಕ್ರವರ್ತಿಯಾಗಿ ವಿಶೇಷವಾದಂತಹ ಪದವಿಯನ್ನು ಹೊಂದಿರುವೆ ಎಂಬುದಾಗಿ ಅಲ್ಲಿ ಬಂದಂತಹ ಎಲ್ಲರೂ ಕೂಡ ಧರ್ಮರಾಜನನ್ನು ಹೊಗಳುವಂಥದ್ದು ಹೀಗೆ ಬಹು ಕಷ್ಟಸಾಧ್ಯವಾದಂಥ ರಾಜಸೂಯ ಯಾಗವು ಅಲ್ಲಿ ಮುಗಿದ ನಂತರ ಮಹಾ ಮಹಾನ್ವಿತರಾದಂತಹ ವೇದವ್ಯಾಸರು ಕೂಡ ಯುಧಿಷ್ಠಿರನ ಬಳಿಗೆ ಬರ್ತಾರೆ ವೇದವ್ಯಾಸರು ಕೂಡ ಆ ಯಾಗದಲ್ಲಿ ಉಪಸ್ಥಿತರಿದ್ದರು ಅಲ್ಲಿ ನಿರ್ದೇಶಕರಾಗಿದ್ದರು ಅವರು ಕೂಡ ಅಲ್ಲಿ ರಾಜನ ಬಳಿಗೆ ಬಂದು ತಾನು ಕೂಡ ಇನ್ನು ತಪಸ್ಸಿಗಾಗಿ ನಾನು ತೆರಳುತ್ತೇನೆ ನನಗೆ ಅನುಮತಿಯನ್ನು ಕೊಡಬೇಕು ಅಂತ ಅಲ್ಲಿ ಕೇಳಲ್ಪಟ್ಟಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಸಹಜವಾಗಿ ಸ್ವಾಗತಿಸಿ ಅವರಿಗೆ ಯೋಗ್ಯವಾದಂಥ ಆಸನವನ್ನು ಕೊಟ್ಟು ತನ್ನ ಅನುಜರೊಂದಿಗೆ ಅವರ ಪಾದ ಕಮಲದ ಬಳಿಯಲ್ಲಿ ಕುಳಿತು ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದು ಏನೋ ಈಗ ಯಾಗಂತೇಳುವಂಥದ್ದು ಮುಗೀತು ಪ್ರತಿಯೊಂದು ಯಾಗಕ್ಕೂ ಒಂದು ಫಲ ಅಂತ ಹೇಳುವಂಥದ್ದು ಉಂಟು ಆದರೆ ಆ ಯಾಗ ಹೇಳುವಂಥದ್ದು ಸಂಪನ್ನಗೊಂಡ ಬಳಿಕ ನಾವು ಸಂಕಲ್ಪಿಸಿದ ಫಲದೊಂದಿಗೆ ಇತರ ಫಲಗಳು ಕೂಡ ಆ ಯಾಗದಿಂದ ಉಂಟಾಗುವಂಥದ್ದು ಸಹಜ ಹಾಗಾಗಿ ತಾನು ಈಗಾಗಲೇ ಪ್ರಾರಂಭ ಮಾಡಿ ಮುಗಿಸಿದಂತಹ ಈ ಮಹೋನ್ನತವಾದಂತಹ ಯಾಗದ ಮುಂದಿನ ಏನು ಇದರ ವಿಚಾರವೇನು ಎಂಬುದನ್ನು ತ್ರಿಕಾಲಜ್ಞಾನಿಗಳಾದಂತಹ ನೀವು ನನಗೆ ತಿಳಿಸಬೇಕು ಅಂತ ಅಲ್ಲಿ ಭಿನ್ನಹ ಮಾಡಿಕೊಂಡಂತ ಸಂದರ್ಭದಲ್ಲಿ ಸಹಜವಾಗಿ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದಂತಹ ತಿಳಿಯಬಲ್ಲಂತಹ ವೇದವ್ಯಾಸರು ಅಲ್ಲಿ ನೇರವಾಗಿ ಧರ್ಮರಾಜನಿಗೆ ಆ ಯಾಗದ ಫಲ ಏನು ಎಂಬುದನ್ನು ಅಲ್ಲಿ ಹೇಳುವಂಥದ್ದು ಹಾಗಾದರೆ ಅವರು ಹೇಳುವಂಥದ್ದು ಮುಂದೆ ಮೇದಿನಿಯ ರಾಜರು ನಿನ್ನನ್ನೇ ನಿಮಿತ್ತ ಮಾಡಿಕೊಂಡು ನಿನ್ನನ್ನೇ ಒಂದು ನೆಪ ಮಾಡಿಕೊಂಡು ಪರಸ್ಪರವಾಗಿ ಕಾದಾಡಿ ವಿನಾಶ ಹೊಂದುವರು ಮೇದಿನಿ ಅಂದರೆ ಆ ರಾಜ್ಯ ಮಾತ್ರ ಅಲ್ಲ ಆ ರಾಜ್ಯಕ್ಕೆ ಸುತ್ತಮುತ್ತಲಿರುವಂಥ ಇತರ ರಾಜ್ಯರು ಅವರು ಕೂಡ ನಿನ್ನನ್ನು ನಿಮಿತ್ತ ಮಾಡಿಕೊಂಡು ಮುಂದೆ ಕಾಳಗಾಗ್ತದೆ ಅವರು ನಾಶ ಹೊಂದುತ್ತಾರೆ ಅಂತ ಇದಕ್ಕೆ ದುರ್ಯೋಧನನ ಪಾಪಬುದ್ಧಿಯು ಕಾರಣವಾಗ್ತದೆ ನಿನ್ನ ತಮ್ಮಂದಿರ ಬಾಹುಬಲದ ಪರಾಕ್ರಮ ಇದಕ್ಕೆ ಕಾರಣವಾಗುತ್ತದೆ ಎಂಬಂತಹ ಭವಿಷ್ಯವನ್ನು ನುಡಿದು ಧರ್ಮರಾಜನ ಅಪ್ಪಣೆಯನ್ನು ಪಡೆದು ಅಲ್ಲಿ ಹೋಗುವಂಥದ್ದು ಮುಂದೆ ಅದಕ್ಕೆ ಧರ್ಮರಾಜ ಕೆಲವು ಸಂಕಲ್ಪವನ್ನು ಮಾಡುವಂಥದ್ದು ಆ ರೀತಿಯಾಗಿ ಜಗಳಾಗದಂತೆ ನಾನು ಮೌನವೃತವನ್ನು ಮಾಡ್ತೇನೆ ಯುದ್ಧವನ್ನೇ ಮಾಡುವುದಿಲ್ಲ ಈ ರೀತಿಯಾಗಿ ಎಲ್ಲ ಕೆಲವು ಆತ ಪ್ರತಿಜ್ಞೆ ಮಾಡಲಿಕ್ಕೆ ಮುಂದಾಗುವಂಥದ್ದು ಅದನ್ನು ಅರ್ಜುನ ತಡೆಯುವಂಥದ್ದು ಇದು ಮಹಾಭಾರತದ ಕಥೆಯಲ್ಲಿ ಬರ್ತದೆ ಆದರೆ ಈ ವಿಚಾರವನ್ನು ನಾನು ಇಂದಿನ ಪ್ರವಚನಕ್ಕೆ ಪೀಠಿಕೆಯಾಗಿ ತೆಗೆದುಕೊಳ್ಳಿಕ್ಕೆ ಕಾರಣ ಏನಂದರೆ ಯಾವುದೇ ಒಂದು ನಡೆಯುವಂತಹ ಯಾವುದೇ ಯಾಗ ಇರಲಿ ನಾವು ಮಾಡುವಂಥದ್ದಿರಲಿ ರಾಜರು ಮಾಡುವಂಥದ್ದಿರಲಿ ಸಾರ್ವತ್ರಿಕವಾಗಿ ಯಾರೇ ಮಾಡುವಂಥ ಯಾಗ ಅಂತೇಳುವಂಥದ್ದು ನಾವು ಯಾಗ ಸಂಕಲ್ಪ ಮಾಡುವ ಉದ್ದೇಶದೊಂದಿಗೆ ಆ ಯಾಗದ ದೇವತೆಗಳು ನೀಡುವಂತಹ ಫಲಗಳು ಅನೇಕ ರೀತಿಯದ್ದಾಗಿರುತ್ತದೆ ಹಾಗಾದರೆ ಅದನ್ನು ಏನು ಎಂಬುದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಿಷ್ಕರ್ಷೆ ಮಾಡುವುದಿದ್ದರೆ ಅದನ್ನು ತಿಳಿದುಕೊಳ್ಳುವುದಾದರೆ ನಾವು ಪೂರ್ಣಾಹುತಿ ಕಾಲದಲ್ಲಿ ಉದ್ದೇಶಿಸಿ ಯಾಗ ಮಾಡಲ್ಪಟ್ಟ ದೇವತೆ ಹೇಳುವಂಥ ವಾಕ್ಯ ಬೇರೆ ಬೇರೆ ವಿಧದಲ್ಲಿ ಅರ್ಥ ಕೊಡುವ ಫಲಗಳಾಗಿರುತ್ತದೆ ಹಾಗಾದರೆ ಆ ಅರ್ಥ ಕೊಡುವಂಥ ಫಲಗಳು ಏನು ಅಂದರೆ ರಾಜಸೂಯದ ಯಾಗ ಅಂತೇಳುವಂಥದ್ದು ನಡೆದ ನಂತರ ಅದರ ಫಲ ಏನು ಅಂತ ವೇದವ್ಯಾಸರು ಧರ್ಮರಾಜನಿಗೆ ಹೇಳಿದಂತೆ ಈಗ ನಾವು ಏನಾದರೂ ಯಾಗಗಳನ್ನು ಮಾಡಿದರೆ ಈಗಿನ ಪುರೋಹಿತರಿಗೆ ಅಥವಾ ಬಂದಂಥ ಯಾರಿಗೆ ಆಗಲಿ ನೀನು ಇಂಥ ಯಾಗವನ್ನು ಮಾಡಿದ್ದು ಇದರ ಫಲ ಏನು ಅಂತ ನಿಖರವಾಗಿ ಅವರಿಗೆ ಹೇಳುವಂತಹ ಸಾಮರ್ಥ್ಯ ಇಲ್ಲ ಯಾಕಂದರೆ ಅಂತಹ ವೇದವ್ಯಾಸರಂತಹ ತ್ರಿಕಾಲಜ್ಞಾನಿಗಳು ಈಗಿನ ಪ್ರಸ್ತುತ ಪ್ರಪಂಚದಲ್ಲಿ ಯಾರೂ ಇಲ್ಲ ಆದರೆ ಫಲ ಅಂತ ಹೇಳುವಂಥದ್ದು ಒಂದು ಇದ್ದೇ ಇರ್ತದೆ ಅದು ಒಳಿತಿರಲಿ ಕೆಡುಕಿರಲಿ ಯಾವುದೇ ಇರ್ಬೋದು ಆದರೆ ಅದನ್ನು ತಿಳ್ಕೊಳ್ಳುವಂಥದ್ದು ನಾವು ಬಹಳ ಕಷ್ಟ ಹಾಗಾದರೆ ಈ ಯಾಗದ ಫಲವು ಇದೆ ಅಂತ ಹೇಳಿದ ಮೇಲೆ ನಾವು ಅದನ್ನು ತಿಳ್ಕೊಳ್ಳುವುದು ಹೇಗೆ ಅಥವಾ ಅದರ ಫಲಗಳು ಯಾವ ರೀತಿಯಾಗಿ ಇರುತ್ತದೆ ಎಂಬುದನ್ನು ನಾವು ನೋಡುವುದಿದ್ದರೆ ಇಲ್ಲಿ ನಾವು ತಿಳಿದುಕೊಳ್ಳಲು ಬಯಸಿದರೆ ನಾವು ಉದ್ಘಾತೇನ ಶಕುನೆ ಅಂತ ಉದ್ಘಾತೇವ ಶಕುನೆ ಅಂತ ಅಂದರೆ ಎಲ್ಲ ಫಲಗಳನ್ನು ನಾವು ಅಲ್ಲಿ ಗೊತ್ತಾದರೂ ಕೂಡ ಅದನ್ನು ಉದ್ಘೋಷಿಸುವಂತಿಲ್ಲ ಅಥವಾ ಎಲ್ಲಿ ಸಾರ್ವತ್ರಿಕವಾಗಿ ಹೇಳುವಂಥದ್ದಿಲ್ಲ ಯಾಕೆ ಹೇಳುವಂಥದ್ದಿಲ್ಲ ಅಂದರೆ ಆ ಪರಿಣಾಮ ಅಂತ ಹೇಳುವಂಥದ್ದು ಅದದ್ದು ಕೆಟ್ಟದ್ದಾಗಿದ್ದರೆ ಈಗ ದ ಧರ್ಮರಾಜನಿಗೆ ಹೇಳಿದಂತೆ ಆ ಫಲವು ಕೆಟ್ಟದ್ದಾಗಿದ್ದರೆ ನಾವು ಅಲ್ಲಿ ಅದನ್ನು ಪ್ರಕಟಿಸುವಂತಿಲ್ಲ ಯಾಕೆ ಪ್ರಕಟಿಸುವಂತಿಲ್ಲ ಅಂದರೆ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕೇ ಹೊರತು ಅಲ್ಲಿ ಅದನ್ನು ಹೇಳುವ ಹಾಗಿಲ್ಲ ಯಾಕೆ ಹೇಳಬಾರ್ದು ನಾವು ಕೆಲವೊಮ್ಮೆ ಹೇಳ್ತೇವೆ ಅಪ್ರಿಯವಾದಂತಹ ಸತ್ಯವನ್ನು ಹೇಳಬಾರ್ದು ಅಂತ ಯಾಕೆ ಸ ಅದು ಸತ್ಯವನ್ನು ಹೇಳಬೇಕು ಅಂತ ಹೇಳುವಂಥದ್ದು ವಿಚಾರವೇ ಸುಳ್ಳು ಯಾವಾಗಲೂ ನುಡಿಬಾರ್ದು ಆದರೆ ಅಪ್ರಿಯವಾದಂಥ ಸತ್ಯ ಹೇಳುವುದರಿಂದ ಇದರಿಂದ ತೊಂದರೆಯಾಗುವುದಿದ್ದರೆ ಆತನಿಗೆ ಅದನ್ನು ಹೇಳಬಾರ್ದು ಅಂತ ಸಾಮಾನ್ಯವಾಗಿ ಈಗ ಗ್ರಹಣ ಕಾಲದಲ್ಲಿ ನಾವು ಒಂದು ಉದಾಹರಣೆಯನ್ನು ಕೊಡುವುದಿದೆ ನಾವು ಹೇಳ್ತೇವೆ ಸೂರ್ಯನನ್ನು ನೋಡಬಾರ್ದು ಆಗ ನಾವು ದೇಹಕ್ಕೆ ಆಹಾರವನ್ನು ತೆಗೆದುಕೊಳ್ಳಬಾರ್ದು ಇದರಿಂದ ತೊಂದರೆ ಆಗ್ತದೆ ಎಂಬುದು ಒಂದು ಮಾತು ಮತ್ತು ಅದೊಂದು ಬಹಳ ಪುಣ್ಯಕಾಲವಾದ್ದರಿಂದ ಪರ್ವಕಾಲವಾದ್ದರಿಂದ ಆಧ್ಯಾತ್ಮಿಕ ಸಾಧನೆಗೆ ಅದು ಅತ್ಯಂತ ವಿಶೇಷವಾದಂಥ ಕಾಲವಾದ್ದರಿಂದ ಉಪವಾಸವಿದ್ದು ನಾವು ದೇವತಾ ಪ್ರಾರ್ಥನೆಯಲ್ಲಿ ನಿರತರಾದರೆ ನಾವು ಆ ಒಂದು ಗಳಿಗೆಯಲ್ಲಿ ಮಾಡಿದಂತಹ ಪ್ರಾರ್ಥನೆ ಹೇಳುವಂಥದ್ದು ಒಂದು ವರ್ಷ ನಿರಂತರವಾಗಿ ಮಾಡಿದಂತಹ ಪ್ರಾರ್ಥನೆಗೂ ಅಥವಾ ನಾವು ಮಾಡಿದಂತಹ ಪೂಜೆಗೂ ಸರಿಸಮಾನವಾಗಿ ಇರುತ್ತದೆ ಅಂತ ಹಿರಿಯರು ಹೇಳಿತ್ತು ಹಾಗೆ ಇಲ್ಲಿ ವೈಜ್ಞಾನಿಕವಾಗಿ ನೋಡುವುದಾದರೂ ಸಾಮಾನ್ಯವಾಗಿ ಸೂರ್ಯನನ್ನು ನೋಡುವುದೇ ಕಣ್ಣಿಗೆ ಬಹಳ ಕೆಟ್ಟದ್ದು ನೇರವಾಗಿ ನೋಡಿದರೆ ನಮಗೆ ಬಹಳ ತ್ರಾಸ ಆಗ್ತದೆ ಹಾಗಿರುವಾಗ ಗ್ರಹಣ ಕಾಲದಲ್ಲಿ ನೋಡುವುದರಿಂದ ಇನ್ನೂ ಹೆಚ್ಚಿನದಾದಂಥ ತೊಂದರೆ ಕಣ್ಣು ಇತ್ಯಾದಿಗಳಿಗೆ ಬರುವುದರಿಂದ ಆ ಸಂದರ್ಭದಲ್ಲಿ ಅಲ್ಲಿ ಆ ಗ್ರಹಣ ವೀಕ್ಷಣೆಯನ್ನು ಮಾಡಬಾರ್ದು ಅಂತ ಅಲ್ಲಿ ಹಿರಿಯರು ಹೇಳ್ತಾರೆ ಅದೇ ರೀತಿ ಈ ಯಜ್ಞ ಯಾಗದ ಫಲವು ಏನಾದರೂ ಅದು ಕೆಟ್ಟದ್ದಾಗಿದ್ದರೆ ಅದನ್ನು ಘೋಷಿಸಬಾರದು ಅದನ್ನು ಜನಕ್ಕೆ ಹೇಳಬಾರದು ಅದನ್ನು ತಡೆಯುವಂತಹ ಪ್ರಯತ್ನ ಮಾಡುವುದರಲ್ಲಿ ಮಾತ್ರ ನಾವು ಅದು ಮನಸ್ಸನ್ನು ಕೊಡಬೇಕು ಅಂತ ಅಲ್ಲಿ ಋಷಿ ವಚನವಾಗಿರುತ್ತದೆ ಹಾಗಿರುವಾಗ ಹಿಂದಿನ ಕಾಲದಲ್ಲಿ ನಾವು ಯಾಗದ ವಿಚಾರದ ಬಗ್ಗೆ ತಿಳ್ಕೊಳ್ಳುವುದಾದರೆ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಯಾಗವನ್ನು ಮಾಡುವವರು ನ್ಯಾಯ ನಿಷ್ಠೆ ಇದ್ದ ಕಾಲದಲ್ಲಿ ನಡೆಯುತ್ತಿದ್ದಂಥ ಯಜ್ಞ ಯಾಗಗಳು ಈಗ ಸಂಪೂರ್ಣವಾಗಿ ನಿಂತಿದೆ ಈಗಿನ ಕಾಲದಲ್ಲಿ ನಾವು ಯಜ್ಞ ಯಾಗಾದಿಗಳನ್ನು ನಾವು ಮಾಡ್ತೇವೆ ಸಹಸ್ರ ಗಣಯಾಗ ಗಣ ಯಾಗ ಚಂಡಿಕಾಯಾಗ ಅದು ಇದೆಲ್ಲವೂ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಕೇಳ್ತೇವೆ ಬಹಳಷ್ಟು ಪೌರೋಹಿತರೆಲ್ಲ ಸೇರಿ ಮಾಡ್ತಾರೆ ಮಾಡುವುದಿಲ್ಲ ಅಂತಲ್ಲ ಆದರೆ ಆಗಿನ ಕಾಲದಲ್ಲಿ ಇರುವಂತಹ ಆ ನಿಷ್ಠೆ ಅಂತ ಹೇಳುವಂಥದ್ದು ನ್ಯಾಯ ಅಂತ ಹೇಳುವಂಥದ್ದು ಈಗ ಸಂಪೂರ್ಣವಾಗಿ ನಿಂತಿರುತ್ತದೆ ಕಾರಣ ಎಷ್ಟೇ ಬ್ರಾಹ್ಮಣರಲ್ಲಿ ಆ ಮುಂಚಿನ ಕಾಲದಲ್ಲಿ ಇದ್ದಂತಹ ಒಗ್ಗಟ್ಟು ಅಂತ ಹೇಳುವಂಥದ್ದು ಇಲ್ಲ ಮುಖ್ಯವಾಗಿ ತ್ಯಾಗವಿಲ್ಲ ಹಾಗೆ ಕೇವಲ ದನಕ್ಕಾಗಿ ಮಾಡುವಂತಹ ಯಜ್ಞ ಯಾಗಗಳು ಅದು ಅಲ್ಲ ನಾವು ಏನಾದರೂ ಹೋ ಅವನಲ್ಲಿ ಬಹಳಷ್ಟು ದನ ಉಂಟು ಏನೋ ಯಜ್ಞ ಮಾಡಬೇಕು ಮಾಡುವ ಆದರೆ ಆ ಮಾಡುವವನ ಮನಸ್ಸು ಅಂತ ಹೇಳುವಂಥದ್ದು ಅದು ಸಂಪೂರ್ಣವಾಗಿ ತ್ಯಾಗವಾಗಬೇಕು ಲೋಕ ಕಲ್ಯಾಣಕ್ಕಾಗಿ ನಾನು ಮಾಡ್ತಾ ಇದ್ದೇನೆ ಅಂತೇಳುವ ಮನಸ್ಸು ಆತನಲ್ಲಿ ಇರಬೇಕು ಕೇವಲ ಹಣ ತೆಗೆದುಕೊಳ್ಳದೆ ಕೇವಲ ಅಶನ ವಸನಗಳನ್ನು ಪಡೆದು ಬದುಕುವ ಇಚ್ಛೆವುಳ್ಳಂತಹ ಬ್ರಾಹ್ಮಣರು ಹೀಗೆ ಇಲ್ಲ ಹಿಂದಿನ ಕಾಲದಲ್ಲಿ ನಾವು ಕತೆಯಲ್ಲಿ ಕೇಳ್ತಿದ್ದೆವು ಯಾವುದೇ ಒಂದು ಕತೆ ಒಂದಾನು ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅಂತ ಯಾಕೆ ಆ ಕತೆ ಬರ್ತದೆ ಬಡ ಬ್ರಾಹ್ಮಣ ಅಂತೇಳಿದರೆ ಅವನಿಗೆ ಧನ ಸಂಪಾದನೆ ಮಾಡುವ ಶಕ್ತಿ ಇಲ್ಲಂತಲ್ಲ ಆಗಿನ ಕಾಲದಲ್ಲಿ ಅವನು ಏನು ಕೇಳಿದ್ರು ರಾಜ ಮಹಾರಾಜರು ಅಥವಾ ಜನರು ಕೊಡಲಿಕ್ಕೆ ಅಲ್ಲಿ ಶಕ್ತರಿದ್ದರು ಅಷ್ಟೊಂದು ಭಯಭಕ್ತಿ ಬ್ರಾಹ್ಮಣರಲ್ಲಿ ಇತ್ತು ಆದರೆ ಬ್ರಾಹ್ಮಣರ ವಿಚಾರ ಏನಂದರೆ ಅವರಿಗೆ ಇವತ್ತಿನದ್ದು ಬಿಟ್ಟು ನಾಳೆಯದ್ದನ್ನು ಅವರಿಗೆ ಸಂಗ್ರಹಿಸಿ ಇಟ್ಟುಕೊಳ್ಳಲಿಕ್ಕಿಲ್ಲ ಆದ್ದರಿಂದ ಆತ ಬಡವನಾಗಿದ್ದ ಆದರೆ ಆತ ಆಧ್ಯಾತ್ಮಿಕವಾಗಿ ಆತ ಶ್ರೀಮಂತನಾಗಿದ್ದ ಶಕ್ತಿ ಸಂಪನ್ನನಾಗಿದ್ದ ಆತನಿಗೆ ಅಶನ ವಸನಕ್ಕೆ ಬಿಟ್ಟು ಉಳಿದದ್ದನ್ನು ಇಟ್ಟುಕೊಳ್ಳುವಂತಹ ಒಂದು ಒಂದು ಕ್ರಮ ಅಂತೇಳುವಂಥದ್ದು ಆಗಿನ ಕಾಲದಲ್ಲಿ ಇರಲಿಲ್ಲ ಹಾಗೆ ದಾನ ದಕ್ಷಿಣೆ ಮೊದಲಾದ ವಿವಾಹಕ್ಕೆ ಈಗ ಒಳಗಾದವರು ಹೆಚ್ಚು ಈಗ ಏನು ಬೇಕಾದರೂ ಮಾಡ್ತಾರೆ ಆದರೆ ಆ ದಾನ ದಕ್ಷಿಣೆ ಇತ್ಯಾದಿಗಳ ಬಗ್ಗೆ ಚಿಂತನೆ ಮಾಡುವವರೇ ಈಗ ಹೆಚ್ಚಾಗಿದ್ದಾರೆ ದಾನ ದಕ್ಷಿಣೆ ಕೊಡದೆ ಮಾಡಿಸಿದಂತಹ ಕಾರ್ಯಕ್ಕೆ ಫಲ ಇಲ್ಲ ಅಂತ ಅದಕ್ಕೆ ಏನಾದರೂ ಒಂದು ವೇದದ ಕಾರಣಗಳನ್ನು ಹೇಳ್ತಾರೆ ನಾವು ಏನಾದರೂ ಬ್ರಾಹ್ಮಣರು ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದಕ್ಕೆ ಯೋಗ್ಯವಾದಂಥ ದಕ್ಷಿಣ ಕೊಡಬೇಕು ಇಲ್ಲದಿದ್ದರೆ ಅದರ ಫಲ ಇಲ್ಲ ಅಂತ ಆದರೆ ನಾವು ಇಲ್ಲಿ ಮುಂದೆ ತಿಳ್ಕೊಳ್ಬೇಕು ಯಾಗಗಳಲ್ಲಿ ದನಾದಿಗಳು ಪ್ರಧಾನವಾದಂತಹ ಯಾಗವೇ ಬೇರೆ ಹಾಗೂ ಬಹುದಕ್ಷಿಣವಾದಂತಹ ಯಾಗವೇ ಬೇರೆ ಎಂದು ಹೇಳುತ್ತಾರೆ ಅಂದರೆ ದಾನಾದಿಗಳನ್ನು ಮಾಡುವಂಥದ್ದು ಯಾಗಗಳು ಬೇರೆ ಇದ್ದವೆ ಮಾ ಮುಖ್ಯವಾಗಿ ರಾಜಸೂಯ ಯಾಗ ಅದು ಯಾಗವು ಮುಗಿದ ನಂತರ ಪೂರ್ಣಾಯ್ತೆಯ ಮುಂಚೆ ಅಲ್ಲಿ ಕರೆದು ಕರೆದು ಅಲ್ಲಿ ದಕ್ಷಿಣೆಯನ್ನು ಕೊಡುವಂಥ ಕ್ರಮ ಅಶ್ವಮೇಧ ಯಾಗ ಹೀಗೆ ಅನೇಕ ಯಾಗಗಳಲ್ಲಿ ಅಲ್ಲಿ ದಕ್ಷಿಣೆ ದಾನವೇ ಅಲ್ಲಿ ಪ್ರಧಾನವಾಗಿರ್ತದೆ ಬಲಿ ಚಕ್ರವರ್ತಿಯ ವಿಚಾರ ಬಂದಾಗ ಅಲ್ಲಿ ಬಲಿಯು ಆ ಯಾಗವನ್ನು ಮಾಡಿ ಮುಗಿಸಿದಂಥ ಸಂದರ್ಭದಲ್ಲಿ ವಾಮನ ಚಕ್ರವರ್ತಿ ಅಲ್ಲಿ ದಾನ ಪಡೆದುಕೊಳ್ಳಿಕ್ಕೆ ಬರುವಂಥದ್ದು ಯಾಕಂದರೆ ಅಷ್ಟು ದಾನವನ್ನು ಅಂದರೆ ಅವ್ರು ಯಾರು ಏನು ಕೇಳಿದರೂ ಅಲ್ಲಿ ದಾನವನ್ನು ಕೊಡುವಂಥದ್ದೇ ಅದು ಯಜ್ಞ ಆಗಿರ್ತದೆ ಆದರೆ ಎಲ್ಲ ಯಜ್ಞವೂ ಕೂಡ ಅದೇ ರೀತಿಯಾಗಿ ಇರುವುದಿಲ್ಲ ಅದು ಮುಖ್ಯವಾಗಿ ನಾವು ಇಂದು ತಿಳ್ಕೊಳ್ಬೇಕಾದ್ದು ಹಾಗಾಗಿ ನಿಜಕ್ಕಾದರೆ ಎಲ್ಲ ಯಜ್ಞ ಯಾಗಗಳಿಗೆ ದಕ್ಷಿಣೆ ಇಲ್ಲ ಅಲ್ಲಿ ತ್ಯಾಗವೇ ಪ್ರಧಾನ ಇದು ಬಹಳ ಮುಖ್ಯ ಆ ಯಾಗ ಅಂತೇಳುವಂಥದ್ದಕ್ಕೆ ದಕ್ಷಿಣೆ ಇಲ್ಲ ಅಲ್ಲಿ ಸಂಪೂರ್ಣವಾಗಿ ಅಲ್ಲಿ ತ್ಯಾಗ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ ಇದು ಇನ್ನೊಂದು ರೀತಿಯಾದಂತಹ ಯಜ್ಞವಾಗುತ್ತದೆ ಹಾಗೆ ಸಾಮಾನ್ಯವಾಗಿ ನಿತ್ಯ ನೈಮಿತ್ತಿಕ ಶಾಂತಿ ಕರ್ಮಗಳಲ್ಲಿ ಸ್ವಸ್ತಿಕ ಎಂಬಂತಹ ಒಂದು ದಿನದ ಊಟದ ಸಾಮಗ್ರಿ ಮಾತ್ರ ಬ್ರಾಹ್ಮಣರಿಗೆ ಅಶನಾರ್ಥವಾಗಿ ಕೊಡುವಂಥದ್ದು ಯಾಕಂದರೆ ಬಹಳ ಹಿಂದಿನ ಕಾಲದಲ್ಲಿ ಏನುತ್ತಂದರೆ ಬ್ರಾಹ್ಮಣರಿಗೆ ಆಗ ದಕ್ಷಿಣೆ ಕೊಡುವಂಥ ಕ್ರಮ ಇಲ್ಲ ಆಗ ಈ ಹಣ ಅಂತ ಹೇಳುವಂಥದ್ದೇ ಇರಲಿಲ್ಲ ಆಗೆಲ್ಲ ಸ್ವರ್ಣ ನಾಣ್ಯ ಇಂಥದ್ದೆಲ್ಲ ಇರುವಂಥದ್ದು ಆ ಅಂತಹ ಒಂದು ಸ್ವರ್ಣ ನಾಣ್ಯವನ್ನು ಕೊಡುವಂತಹ ಶಕ್ತಿ ಕೂಡ ಜನರಲ್ಲಿ ಇರಲಿಲ್ಲ ಅದು ರಾಜ ಮಹಾರಾಜರಲ್ಲಿ ಮಾತ್ರ ಇರುವಂಥದ್ದು ಹಾಗಾದರೆ ಅವರಿಗೆ ಬಂದಂತಹ ಕಾರ್ಯವನ್ನು ನೆರಸೇರಿಸಿದ್ದಕ್ಕೆ ಅಲ್ಲಿ ಪೂಜೆಯ ಕಾಲದಲ್ಲಿ ಇಟ್ಟಂತಹ ಸ್ವಸ್ತಿಕವನ್ನೇ ಅಲ್ಲಿ ಬ್ರಾಹ್ಮಣರು ತೆಗೆದುಕೊಂಡು ಹೋಗುವಂಥದ್ದು ಅದು ಅವರ ಉ ಅಶನಕ್ಕೆ ಊಟಕ್ಕೆ ಅದು ವಿನಿಯೋಗವಾಗುತ್ತಿತ್ತು ಅಷ್ಟು ಮಾತ್ರ ಅದು ಪಡೆದುಕೊಳ್ಳುವಂಥ ಕಾಲ ಅಂತೇಳುವಂಥದ್ದು ಒಂದಿತ್ತು ಆದರೆ ಈಗಿನ ಕಾಲದಲ್ಲಿ ಆಗಿನ ಕಾಲದ ನಿಯಮದಂತೆ ಕೊಡುವಂಥ ಸ್ವಸ್ತಿಕವೂ ಬೇಕು ಮತ್ತು ಬಹು ದಕ್ಷಿಣೆಯನ್ನು ಈಗ ಪಡೆಕೊಳ್ಳುವುದನ್ನು ನಾವು ಸಮಾಜದಲ್ಲಿ ಕಾಣುವಂತ ಇದ್ದೇವೆ ಹಾಗೆ ಹಿಂದೆ ಜಗತ್ತಿನಲ್ಲಿ ಜನರು ಶಾಂತಿ ನೆಮ್ಮದಿಯಿಂದ ಸುಸಂಸ್ಕೃತವಾಗಿ ಬದುಕಲು ಕಾರಣವಾದಂತಹ ತ್ಯಾಗ ಆದರ್ಶ ಸಹಿಷ್ಣುತೆ ಉಳ್ಳಂತಹ ವೇದ ಬ್ರಹ್ಮ ಬ್ರಾಹ್ಮಣರು ಈಗ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಹಾಗೆ ಈಗ ಸಾಮಾನ್ಯವಾಗಿ ಮ ಜನರ ಮನಸ್ಸಿನಲ್ಲಿ ಏನಂದರೆ ಅಥವಾ ಬ್ರಾಹ್ಮಣರ ಮನಸ್ಸಿನಲ್ಲಿ ದಕ್ಷಿಣಕ್ಕೆ ತಕ್ಕ ಪ್ರದರ್ಶನ ಅವನು ಎಷ್ಟು ದ್ರವ್ಯ ಕೊಡ್ತಾನೆ ಎಷ್ಟು ದಕ್ಷಿಣ ಕೊಡ್ತಾನೆ ಅಷ್ಟಕ್ಕೆ ಕೆಲಸ ಮಾಡಿದರೆ ನನ್ನ ಕೆಲಸ ಮುಗಿತು ಅಂತ ತಿಳ್ಕೊಳ್ಳುವಂತಹ ಆ ಮನೋಬದ್ಧಿ ಇಲ್ ಉಳ್ಳವರೇ ಬಹಳ ಹೆಚ್ಚಾಗಿ ಇರುವಂಥದ್ದು ಹಾಗಾಗಿ ಆ ಯಾಗದ ಫಲ ಅಂತೇಳುವಂಥದ್ದು ಅಷ್ಟಕ್ಕೆ ಅಷ್ಟೇ ಆಗಿರುತ್ತದೆ ಹಾಗಾದರೆ ನಿಷ್ಠೆಯಿಂದ ತ್ಯಾಗಶೀಲರಾದಂಥ ಲೋಕ ಕಲ್ಯಾಣಾರ್ಥವಾಗಿ ಮಾಡಿದ ಯಾಗದ ಫಲ ಹೇಗಿರುತ್ತದೆ ಎಂದರೆ ಹಿಂದೆಯೇ ಜ್ಞಾನಿಗಳು ಅದನ್ನು ಕಳಕೊ ಕಂಡುಕೊಂಡಿದ್ದಾರೆ ಹೇಗೆ ಒಂದು ಯಾಗ ಅಂತ ಮಾಡ್ತೇವೆ ಆ ಯಾಗ ಬಹಳ ನಿರಂತರವಾಗಿ ನಡೀತದೆ ಅಲ್ಲಿ ತ್ಯಾಗಶೀಲರಾದಂತಹ ಅಥವಾ ಇಂತಹ ಯಾವುದೇ ಒಂದು ಆಸೆ ಅಮಿಷಗಳಿಗೆ ಒಳಗಾಗಿದೆ ಲೋಕ ಕಲ್ಯಾಣವೇ ಹಿತದೃಷ್ಟಿಯಿಂದ ಮಾಡುವಂತಹ ಬ್ರಾಹ್ಮಣರು ಮಾಡಿದಂಥ ಯಾಗ ಅದು ಪೂರ್ಣಾಹುತಿ ಕಾಲದಲ್ಲಿ ಅಲ್ಲಿ ಯಾಗ ದೇವತೆಯು ಅಲ್ಲಿ ಕೊಡುವಂಥ ಫಲ ನೀನು ಈ ರೀತಿಯಾದಂಥ ಯಾಗವನ್ನು ಮಾಡಿದೆ ಈ ಯಾಗದ ಫಲ ಏನು ಅಂತ ಅಲ್ಲಿ ಯಾಗ ದೇವತೆಯು ಹೇಳುವಂಥದ್ದು ಉಂಟು ಅದನ್ನು ಅರಿತುಕೊಳ್ಳಿಕ್ಕೆ ಶಕ್ತರಾದವರಿಗೆ ಅದನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ ಉಂಟು ದಶರಥ ಪುತ್ರಕಾಮಿಷ್ಠಿ ಯಾಗವನ್ನು ಮಾಡಿದ ಪುತ್ರಕಾಮಿಷ್ಠಿ ಯಾಗದಲ್ಲಿ ಸಂತೃಪ್ತನಾದಂತಹ ದೇವತೆಗಳು ವಿಶೇಷವಾದಂತಹ ಪಾಯಸವನ್ನು ನಿರ್ಮಿಸಿಕೊಂಡು ದಶರಥನಿಗೆ ಯಜ್ಞ ಮುಖೇನನೇ ಬಂದು ಅಲ್ಲಿ ಕೊಡುವಂಥದ್ದು ಇದನ್ನು ನಿನ್ನ ಪತ್ನಿಯರಿಗೆ ಹಂಚು ಯೋಗ್ಯರಾದಂತಹ ಮಕ್ಕಳು ಸಿಗ್ತವೆ ಇದು ಯಾಗದ ಫಲ ಎಂಬುದಾಗಿ ಅಲ್ಲಿ ಕೊಡುವಂಥ ಅದೇ ರೀತಿ ನಾವು ಸಂಕಲ್ಪಿಸಿದ ಉದ್ದೇಶ ಮತ್ತು ಇತರ ಉದ್ದೇಶಗಳು ಕೂಡ ಈ ಯಾಗದ ಫಲದಿಂದ ಉಂಟಾಗುತ್ತದೆ ಹಾಗಾಗಿ ಇಂತಹ ಯಾಗದ ಫಲಗಳು ಹೇಗಿರುತ್ತದೆ ಎಂಬುದನ್ನು ಕೆಲವು ಒಂದೆರಡು ವಿಚಾರಗಳನ್ನು ನಾವು ನೋಡುವುದಾದರೆ ಸಾಮಾನ್ಯವಾಗಿ ಈ ಯಾಗದ ಫಲವನ್ನು ಅರ್ಥುಕೊಳ್ಳಲಿಕ್ಕೆ ಅಲ್ಲಿ ಅಥವಾ ಮಾಡಲಿಕ್ಕೆ ವಿಶೇಷವಾಗಿ ಹಿಂದಿನ ಕಾಲದಲ್ಲಿ ವಶಿಷ್ಠರು ವ್ಯಾಸರು ಇವರೆಲ್ಲರೂ ಕೂಡ ಅದಕ್ಕೆ ಇದ್ದರು ಈಗ ಜಗತ್ತು ಸೂಕ್ತವಾದಂತಹ ಗುರಿಯನ್ನು ಅರಿಯದೆ ಅವಿದ್ಯೆಯಿಂದ ಕತ್ತಲನ್ನು ಅನುಸರಿಸಿದೆ ಈಗ ಪ್ರಸ್ತುತ ಜನರಿಗೆ ಏನು ಮಾಡಬೇಕಂತಲೂ ಗೊತ್ತಿಲ್ಲ ದಿನಕ್ಕೆ ಒಂದೊಂದು ರೀತಿಯಾದಂಥ ಸಮಸ್ಯೆ ಬರ್ತಾ ಇದೆ ಆ ಸಮಸ್ಯೆಯನ್ನು ಬಗೆಹರಿಸುವುದು ಹೇಗೆಂಬುದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಸರ್ಕಾರಕ್ಕೂ ಅದನ್ನು ತಿಳಿದುಕೊಂಡು ಅದನ್ನು ಪರಿಹರಿಸಲಿಕ್ಕೆ ಸಾಧ್ಯವಾಗದಂತಹ ಸ್ಥಿತಿ ಇದೆ ಅಂದರೆ ಒಂದು ರೀತಿಯಾದಂಥ ಕತ್ತಲು ಆವರಿಸಿದೆ ಸಮಸ್ಯೆಗಳು ಬರ್ತಾ ಇದೆ ಅದನ್ನು ಬಗೆಹರಿಸುವುದು ಹೇಗೆಂಬುದಕ್ಕೆ ದಾರಿ ಕಾಣ್ತಾ ಇಲ್ಲ ಒಂದು ರೀತಿಯಾದಂಥ ಗೊಂದಲ ಕತ್ತಲುಗಳು ಕಾಣಿಸ್ತವೆ ಹಾಗಾಗಿ ಈ ಕತ್ತಲನ್ನು ಅನುಸರಿಸುವ ಕಾರಣ ಆ ಕತ್ತಲನ್ನು ಹೋಗಲಾಡಿಸಲು ಯೋಗ್ಯವಾದಂತಹ ಒಂದು ಕ್ರಮ ಅಂತೇಳಿದರೆ ಅದಕ್ಕೆ ಸರಿಯಾದಂಥ ಯಾಗವನ್ನು ಮಾಡುವಂಥದ್ದು ಈ ಯಾಗದ ಫಲದಿಂದ ನಮಗೆ ಅಲ್ಲಿ ಆ ಕತ್ತಲು ಅಂತೇಳುವಂಥದ್ದು ಕಳೆದು ಯೋಗ್ಯವಾದಂಥ ಜ್ಞಾನ ಈ ಯಾಗದ ಫಲದಿಂದ ನಮಗೆ ಲಭಿಸುತ್ತದೆ ಅದಕ್ಕೋಸ್ಕರ ಯೋಗ್ಯವಾದಂತಹ ಯಾಗವನ್ನು ಮಾಡುವಂಥದ್ದು ಅಲ್ಲಿ ಕ್ರಮ ಹಿಂದೆ ರಾಜ ಮಹಾರಾಜರು ಕೂಡ ಅಲ್ಲಿ ಯೋಗ್ಯರಾದಂಥ ಆಸ್ಥಾನ ಪುರೋಹಿತರಿಂದ ಅಲ್ಲಿ ಅದನ್ನು ತಿಳಿದುಕೊಂಡು ಕಾಲಕಾಲಕ್ಕೆ ಇಂತಹ ಯಾಗವನ್ನು ಮಾಡಿ ಬಂದಂತಹ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದರು ಹಾಗಾಗಿ ರಾಜರು ದಿನನಿತ್ಯವೂ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದರು ಎಂಬುದನ್ನು ನಾವು ಪುರಾಣ ಕಥೆಗಳ ಮೂಲಕ ಇತಿಹಾಸಗಳ ಮೂಲಕ ನಾವು ಅದನ್ನು ಕೇಳಿದ್ದೇವೆ ಓದಿದ್ದೇವೆ ಇದು ಕೂಡ ನಾವು ತಿಳ್ಕೊಳ್ಬೇಕಾದಂಥ ಅತ್ಯಂತ ಮುಖ್ಯ ವಿಚಾರವಾಗಿದೆ ಹಾಗೆ ಮನುಷ್ಯ ಈಗ ಲೌಕಿಕವಾದ ಜೀವನಕ್ಕೆ ಇಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು ಹೆಚ್ಚಾಗಿ ಆತ ಕೊಡುವಂಥದ್ದು ಹಾಗೆ ತನಗೆ ಅಗತ್ಯವಿರಲಿ ಇಲ್ಲದೇ ಇರಲಿ ಎಲ್ಲವೂ ತನಗೇ ಬೇಕೆಂಬಂತಹ ಹಂಬಲದಿಂದ ಮನುಷ್ಯನಾಗಿ ಹುಟ್ಟಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಆತನಿಗೂ ಗೊತ್ತಿಲ್ಲ ಹಾಗೆ ಇಂತಹ ತಿಳುವಳಿಕೆ ಆತನಲ್ಲಿ ಮೂಡಬೇಕು ಅಂತಾದರೆ ಇಂತಹ ಯೋಗ್ಯವಾದಂಥ ಯಾಗವನ್ನು ಮಾಡುವ ಮೂಲಕ ಅದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಉಂಟು ಹಾಗೆ ಅದಕ್ಕೆ ಜ್ಞಾನ ಒಗಿಸುತ್ತದೆ ಹಾಗಾದರೆ ಇದರ ಯಾಗ ಫಲ ಎಂಬುದನ್ನು ಈ ತಿರುಕ ಸಂಹಿತೆಯಲ್ಲಿ ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಹಾಗೆ ಭೂಭಾರ ಹೆಚ್ಚಲು ದುಷ್ಟರು ನಿಗ್ರಹಿಸಲು ನಿಜವಾದಂತಹ ಗುರುವು ಅವತರಿಸಿ ಬರಲಿಕ್ಕೆ ನಾವು ಯೋಗ್ಯವಾದ ಯಾಗವನ್ನು ಮಾಡಬೇಕು ಭಗವಂತ ದುಷ್ಟರು ಹೆಚ್ಚಾಗಿದ್ದಾರೆ ಬಹಳ ಭೂಭಾರ ಹೆಚ್ಚಾಗಿದೆ ಯೋಗ್ಯರಾದಂತಹ ಒಬ್ಬನನ್ನು ನಮಗೆ ಮಾರ್ಗದರ್ಶನಾಗಿ ಕಳಿಸಿಕೊಡು ಅಂತ ಹೇಳುವುದಕ್ಕೂ ಇಂತಹ ಯಾಗಗಳು ಸಹಕಾರಿಯಾಗ್ತದೆ ಹಾಗೆ ನಿಸ್ವಾರ್ಥವಾಗಿ ಮಾಡಿದ ಯಾಗದ ಫಲದಿಂದ ಧರ್ಮವನ್ನು ಅನುಸರಿಸಿ ಆಳ್ವಿಕೆ ಮಾಡಿದಂಥ ರಾಜರ ಜನನವಾಗ್ತದೆ ಮುಂದೆ ಆ ಹುಟ್ಟಿದಂಥ ರಾಜರು ಕೂಡ ಧರ್ಮಯುತವಾಗಿ ಅಲ್ಲಿ ರಾಜ್ಯಭಾರವನ್ನು ಮಾಡುವಂಥ ಕಾಣ್ತೀವಿ ಇಂತಹ ಯಾಗ ಸಂಪನ್ನವಾಗಬೇಕಾದರೆ ಯಾಗ ಮಾಡುವಂತಹ ಬ್ರಾಹ್ಮಣರು ಶುಭ ಶುಭಗಳನ್ನೆಲ್ಲ ಸಮಾನವಾಗಿ ಅಲ್ಲಿ ಸ್ವೀಕರಿಸಬೇಕು ಶುಭವೂ ಸ್ವೀಕರಿಸಬೇಕು ಅಶುಭವನ್ನೂ ಸ್ವೀಕರಿಸಬೇಕು ನಿಂದೆ ಹೊಗಳಿಕೆಗೆ ಕುಗ್ಗಬಾರದು ಹಿಗ್ಗಬಾರದು ಹಾಗೂ ದೈವ ಚಿಂತನೆ ದೈವ ಸೇವೆ ಆತನ ಜೀವನದ ಉದ್ದೇಶ ಆಗಿರಬೇಕು ನಿಜವಾದಂಥ ಒಬ್ಬ ಬ್ರಾಹ್ಮಣ ಆದರೆ ಇಂತಹ ಗುಣ ಆತನಲ್ಲಿ ಇರಬೇಕು ಸ್ವಹಿತಕ್ಕಾಗಿ ಯಾವುದನ್ನು ಮಾಡೋದಿರುವುದು ಸ್ವಂತಕ್ಕಾಗಿ ಏನನ್ನೂ ಬೇಡದೇ ಇರುವುದು ಯಾರನ್ನು ನಿಂದಿಸದೆ ದೂಷಿಸದೆ ಯಾಗ ಮಾಡಿದರೆ ಯಾಗ ದೇವತೆಯ ಅನುಗ್ರಹ ಸಿದ್ಧಿಸಿ ಲೋಕ ಹೇಳುವಂಥದ್ದು ಕಲ್ಯಾಣವಾಗ್ತದೆ ಹಾಗಾಗಿ ಎಲ್ಲಕ್ಕಿಂತಲೂ ಬಹಳ ಕಷ್ಟವಾದದ್ದು ಈ ಯಾಗ ಅಂತೇಳುವಂಥದ್ದು ಆ ಫಲ ಅಂತೇಳುವಂಥದ್ದು ತಿಳ್ಕೊಳ್ಳುವಂಥದ್ದು ಹಾಗಾಗಿ ವೀಕ್ಷಕರೇ ನಾವು ಯಾವುದೇ ಪ್ರಾರ್ಥನೆ ಇರಲಿ ಯಾಗ ಅಂತ ಹೇಳುವಂಥದ್ದು ಮಾಡಲಿಕ್ಕೆ ನಮಗೆ ಕಷ್ಟ ಹಾಗಿರುವಾಗ ಸಾಮಾನ್ಯರಾದ ನಾವೇನು ಮಾಡಬೇಕು ಅಂದರೆ ನಾವು ಪ್ರಾಮಾಣಿಕವಾಗಿ ಅಲ್ಲಿ ದೈವ ಚಿಂತನೆಯನ್ನು ನಾವು ಮಾಡಿದಾಗ ಅಥವಾ ಇಂತಹ ಯಾಗಗಳನ್ನು ನಡೆಸಿಕೊಟ್ಟಾಗ ನಮ್ಮ ಅಜ್ಞಾನವನ್ನು ಕಳೆದು ಭಗವಂತ ಸುಜ್ಞಾನವನ್ನು ನೀಡಿ ನಮ್ಮ ಎಲ್ಲ ಕಷ್ಟಗಳನ್ನು ಕಳೆದು ನಮಗೆ ಸುಕೃತಿಯನ್ನು ಒದಗಿಸಲಿಕ್ಕೆ ಸಹಾಯವಾಗುತ್ತದೆ ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣಗೊಳಿಸ್ತಾ ಇದ್ದೇನೆ ಓಂ ತಸ್